ಹೆದರೋ ಮಗ ಅಲ್ಲ ಉತ್ತರ ಕರ್ನಾಟಕವನೋ ನಾನು ಏನ್ ಹೇಳ್ಬೇಕು ಹೇಳಿದೀನಿ ಯಾರು ವಿರೋಧ ಮಾಡಲ್ಲ ಒಬ್ಬ ವ್ಯಕ್ತಿ ಅವರಿಗೆ ಪಟ್ಟಂತ ಸಚಿವರಾಗಬೇಕು ಅಂತ ಬಹಳ ಇಂಟ್ರೆಸ್ಟ್ ಇದೆ ಅದಕ್ಕೆ ಅವರು ಹಿಂಗೆಲ್ಲ ಹಾರಾಡ್ತಾ ಇದ್ದಾರೆ ನಿಮ್ಮ ಹೆಸರು ಹೇಳಿದ್ರಾ ಯಾವುದೇ ವ್ಯಕ್ತಿ ಹೆಸರು ಪದೇ ಪದೇ ಇಚ್ಛೆ ಪಡಲ್ಲ ನಾನು ಹೊನ್ನಾಳಿಯ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಭಾಗವನ್ನು ನಾನು ಗೌರವಿಸ್ತೀನಿ ಉತ್ತರ ಕರ್ನಾಟಕದ ಭಾಗದ ಜನರು ಹೆಚ್ಚು ಶಾಸಕರ ಆಯ್ಕೆ ಮಾಡಿದರೆ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ ಅಲ್ಲಿ ಶಿಕ್ಷಣ ಮತ್ತು ಅನೇಕ ಇಂಡಸ್ಟ್ರಿ ಇರಬಹುದು ಹೆಸರಾಂತ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಅದು ಇನ್ನೂ ಮಧ್ಯ ಕರ್ನಾಟಕದ ಸಂಪರ್ಕ ಸೇತುವೆ ನಾನು ಸಹ ಹೊನ್ನಾಳಿ ಅಂಜದ ಗಂಡು ಹೊನ್ನಾಳಿ ಒಡತ ಹೆಸರುವಾಸಿಯಾಗಿದೆ ರಾಜ್ಯಕ್ಕೆ ಹೊನ್ನಾಳಿ ನ್ಯಾಮತಿ ಒಡತ ಹೆಸರುವಾಸಿಯಾಗಿದೆ ನಾನು ನನ್ನ ಪಕ್ಷ ಸಂಘಟನೆ ನನ್ನನ್ನು ಈ ಮೂರು ನಾಲ್ಕು ಬಾರಿ ಟಿಕೆಟ್ ಕೊಡಿದರೆ ನನ್ನನ್ನು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರ ಶ್ರಮದಿಂದ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರ ಆಶೀರ್ವಾದದಿಂದ ಮೂರು ಬಾರಿ ಶಾಸಕ ಆಯ್ಕೆಯಾಗಿದ್ದೀನಿ ನನ್ನ ಆದ್ಯತೆ ಕ್ಷೇತ್ರ ಮತ್ತು ನನ್ನ ಕರ್ತವ್ಯ ನಾನು ಮಂತ್ರಿಯಾಗಿದ್ದ ಒಳ್ಳೆ ಕೆಲಸ ಮಾಡ್ತೀನಿ ದಾರಿಯಲ್ಲಿ ಬೀದಿ ನಾನು ಯಾವತ್ತೂ ಮಾತಾಡಲ್ಲ ದಾರಿಯಲ್ಲಿ ಬೀದಿ ಹೋರಾಟ ಮಾಡಿ ಎರಡು ಬಾರಿ ಜೈಲಿಗೆ ಹೋಗಿ ನೂರಾರು ಕೇಸುಗಳು ನನ್ನ ಮೇಲೆ ಮೊಕದ್ದಮೆ ಆ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷನೂ ಗುರುಸಿದೆ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಕ್ಷೇತ್ರದ ಮತದಾರರು ಗೌರವಿಸಿ ಮೂರು ಬಾರಿ ಆಯ್ಕೆ ಮಾಡಿದರೆ ನಾನು ಯಾರಿಗೂ ಎದುರಿಸತಕ್ಕಂಥ ಅವಶ್ಯಕತೆ ಇಲ್ಲ ನಾನೇನು ಯಾರಿಗೂ ಎದುರಿಸಕ್ಕೆ ಹೋಗಿಲ್ಲ ನಾನು ಈ ರೀತಿ ಹೇಳಿಕೆಗಳು ಕೊಡಬೇಕಂತ ಯಾರೂ ನನಗೆ ಹೇಳಿಲ್ಲ ನಾನು ಸ್ವಾಭಾವಿಕವಾಗಿ ಶಾಸಕರ ಸಭೆಗಳಲ್ಲಿ ಯಾರು ವಿರುದ್ಧ ಮಾತಾಡ್ತಾರೆ ಅವ್ರ ವಿರುದ್ಧ ಧ್ವನಿ ಎತ್ತಿರುತ್ತೆ ನನಗೆ ಯಾರ ಬಗ್ಗೆ ವೈಯಕ್ತಿಕ ಉದ್ದೇಶ ಇಲ್ಲ ನೋಡಿ ಅದು ವೈಯಕ್ತಿಕವಾಗಿ ಅವ್ರ ಹೇಳಿಕೆ ಅವ್ರು ಮಂತ್ರಿ ಆಗಿಲ್ಲ ಅಂತೇಳಿ ಬ್ರಹ್ಮದೇಶರಾಗಿ ಆ ರೀತಿ ಮಾತಾಡಬಹುದು ನಾನು ಒಂದು ಮಾತನ್ನು ಹೇಳ್ತೀನಿ ಅನೇಕ ಬಾರಿ ಹೇಳಿದ್ರೆ ಇವತ್ತು ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಂಘಟನೆ ನಾವು ಸಂಘಟನೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ಸಂಘ ಪರಿವಾರ ಸಂಘಟನೆ ಹಿನ್ನೆಲೆ ಬಂದಿದ್ದೀವಿ ನಮಗೆ ದಾರಿಯಲ್ಲಿ ಬೀದಿ ಹೋರಾಟ ಮಾಡಿ ಬಂದು ಪ್ರತಿಪಕ್ಷಗಳು ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಟೀಕಾಸ್ತ್ರ ಮಾಡೋದು ನಮಗೆ ಗೊತ್ತು ಆದರೆ ವಿನಾಕಾರಣ ಪಕ್ಷದ ಮುಖಂಡರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಸಂಘಟನೆ ಮೇಲೆ ತಾಯಿ ಸಮಾನ ಸಂಘಟನೆ ನನ್ನ ಸರಿ ಇದೆ ನಾನು ಸರಿ ಇದ್ದೀನಿ ನನಗೆ ತಾಳ್ಮೆ ಇದೆ ಆತುರತೆ ಇಲ್ಲ ತಾತುರ ಇಲ್ಲ ನಾನು ಮಂತ್ರಿ ಆಗ್ಬೇಕಂತೇಳಿ ಹೇಳ್ಬಿಟ್ಟು ಯಾರನ್ನ ಡಿಫೆಂಡ್ ಮಾಡ್ಕೊಂತಲ್ಲ ಸಂಘಟನೆ ಪಕ್ಷ ತಾಯಿ ಸಮಾನ ತಾಯಿಯನ್ನು ಗೌರವಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆ ನಾಯಕರು ಅವ್ರ ನಾಯಕರಲ್ಲ ಅಂತ ಹೇಳಿ ಯಾರು ಮಾತಾಡ್ತಾರೆ ನೋಡಿ ನಾವೆಲ್ಲ ತಂದೆ ಅಂತ ಎರಡನ್ನೂ ತೋರಿಸ್ತೀವಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬಳಸಿ ಅವರ ಸಂಘ ಪರಿವಾರದ ಹಿನ್ನೆಲೆ ಇದೆ ಅವರೇನು ಮಧ್ಯದಲ್ಲಿ ಬಿಜೆಪಿ ಬಂದವರಲ್ಲ ಹೋರಾಟ ಏನಿದೆ ಐದಾರು ಬಾರಿ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ರಾಷ್ಟ್ರೀಯ ಉಪಾಧ್ಯಕ್ಷ ಇದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದರು ಮತ್ತು ಪ್ರತಿಪಕ್ಷ ನಾಯಕರಾಗಿ ಅವರದೇ ಆದ ಅನುಭವ ಇದೆ ಅವರ ಅನುಭವ ಅವರ ವಯಸ್ಸಿನ ಮುಂದೆ ನಾವು ಯಾರೂ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ